ಹೈದರಾಬಾದ್ನಲ್ಲಿ ನಡೆಯಲಿರುವ ಅಂತಾರಾಷ್ಟ್ರೀಯ ಮುಕ್ತ ಕರಾಟೆ ಚಾಂಪಿಯನ್ಶಿಪ್ನಲ್ಲಿ ಭಾಗವಹಿಸಲು ಉಡುಪಿಯ ಕರಾಟೆ ತಂಡ ತೆರಳಿದೆ. ಬುಡೋಕಾನ್ ಕರಾಟೆ ಸೆಲ್ಫ್ ಡಿಫೆನ್ಸ್ನ ಆಶ್ರಯದಲ್ಲಿ ಸುಮಾರು 60ಕ್ಕೂ ಅಧಿಕ ವಿದ್ಯಾರ್ಥಿಗಳ ತಂಡ ಹೈದರಾಬಾದ್ಗೆ ಪ್ರಯಾಣ ಬೆಳೆಸಿದೆ. ತಂಡ ಸ್ಪರ್ಧಾಕೂಟದಲ್ಲಿ ಉತ್ತಮ ಪ್ರದರ್ಶನ ನೀಡಿ ಬಹುಮಾನವನ್ನು ಗಳಿಸುವ ವಿಶ್ವಾಸವಿದೆ ಎಂದು ನಿತ್ಯಾನಂದ ಕೆಮ್ಮಣ್ಣು ಅವರು ಆಶಯ ವ್ಯಕ್ತಪಡಿಸಿದ್ದಾರೆ. ನಿತ್ಯಾನಂದ ಕೆಮ್ಮಣ್ಣು, ರಾಜ್ಯಾಧ್ಯಕ್ಷರು ಕರ್ನಾಟಕ ರಾಜ್ಯ. ನಾವು ಇವತ್ತು ಉಡುಪಿ ಜಿಲ್ಲೆಯಿಂದ ಬುಡೋಕಾನ್ ಕರಾಟೆ ಆ್ಯಂಡ್ ಸೆಲ್ಫ್ ಡಿಫೆನ್ಸ್ನ ವತಿಯಿಂದ ಸುಮಾರು 60ಕ್ಕಿಂತ ಹೆಚ್ಚು ವಿದ್ಯಾರ್ಥಿಗಳನ್ನು ಹೈದರಾಬಾದ್ನಲ್ಲಿ ನಡೆಯುವಂಥ ಅಂತಾರಾಷ್ಟ್ರೀಯ ಮಟ್ಟದ ಸ್ಪರ್ಧಾಕೂಟಕ್ಕೆ ಈಗಾಗಲೇ ಹೋಗಲು ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಅದೇ ರೀತಿಯಲ್ಲಿ ಸುಮಾರು 6 ತಿಂಗಳ ಹಿಂದೆ ನಾವು ಮಕ್ಕಳಿಗೆಲ್ಲ ಬೇಕಾಗುವ ರೀತಿಯ ತರಬೇತಿಯನ್ನು ಮಾಡಿಕೊಂಡು ಬೇರೆ ಬೇರೆ ತರಬೇತಿದಾರರನ್ನು ಇಲ್ಲಿ ಕರೆಸಿ ಅವರಿಗೆ ಕೂಡ ತರಬೇತಿಯನ್ನು ನೀಡಿಕೊಂಡು ಇವತ್ತು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸುಮಾರು 60 ಜನ ಹೋಗ್ತಿದ್ದೇವೆ. ನಮ್ಮ ನಿರೀಕ್ಷೆ ಇದೆ, ಭಾಳಷ್ಟು ಸಂಖ್ಯೆಯಲ್ಲಿ ಬಹುಮಾನವನ್ನು ಉಡುಪಿ ಜಿಲ್ಲೆಗೆ ಹಾಗೆ ಇಡೀ ದೇಶಕ್ಕೆ ತೆಗೆದುಕೊಂಡು ಬರುವಂಥ ನಿರೀಕ್ಷೆ ನಮ್ಮಲ್ಲಿದೆ. ಇವತ್ತು ನಾವು ಹೋಗಲಿಕ್ಕೆ ಸಿದ್ಧರಾಗಿದ್ದೇವೆ. ಇದರ ಪರವಾಗಿ ನಾವು 2 ಬಸ್ಸುಗಳಲ್ಲಿ ಪ್ರಯಾಣ ಬೆಳೆಸ್ತಾ ಇದ್ದೇವೆ. ಈ ಒಂದು ಅಂತಾರಾಷ್ಟ್ರೀಯ ಕರಾಟೆ ಸ್ಪರ್ಧಾಕೂಟಕ್ಕೆ ಸುಮಾರು 16 ದೇಶಗಳಿಂದ ಪ್ರತಿನಿಧಿಗಳು ಆಗಮಿಸ್ತಾ ಇದ್ದಾರೆ, ಕರಾಟೆ ಪಟುಗಳು. ನಾವು ನಮ್ಮ ಈ ಉಡುಪಿಯಿಂದ ಹೋಗುವಂಥ ಎಲ್ಲ ಮಕ್ಕಳಿಗೆ ಅಲ್ಲಿ ವಸತಿ ವ್ಯವಸ್ಥೆಯನ್ನು ಮಾಡಲಾಗಿದೆ.